ಡಿಜೆ ಅಬ್ರಹಾಂ ಅವರ ಲಂಚ ಪ್ರಕರಣ ಲಂಚ ಸ್ವೀಕರಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಗೆ ಸಿಕ್ಕಿಬಿದ್ದಂತಹ ಅಬ್ರಹಾಂ ಅವರ ಇನ್ನೊಂದು ಮುಖವಾಡವನ್ನ ನಿಮ್ಮ ಪವರ್ ಟಿವಿ ಬಟಾ ಬಯಲು ಮಾಡಿತ್ತು ಪವರ್ ಟಿವಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಡೀಲ್ ರಾಜ ಎಸ್ಕೇಪ್ ಆಗಿದ್ದಾನೆ ಡಿಜೆ ಅಬ್ರಹಾಂ ನಾಪತ್ತೆಯಾಗಿದ್ದಾನೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಪರಾರಿಯಾಗಿದ್ದಾನೆ ಅಬ್ರಹಾಂ ಸ್ಟಿಂಗ್ ಆಪರೇಷನ್ ಗೆ ಬೆಚ್ಚಿಬಿದ್ದು काल कित्तिरुवा अब्रहाम केएस अधिकारी डॉक्टर सुधा अवर बळी हणक्कागी ब्लैकमेल माडलागित्तु ई कुरितु अब्रहाम मुखवाडवन्न कळिसित्तु पवर टीवी स्टिंग आपरेशन गे बेदरिरुवंतह अब्रहाम एस्केप आगिद्दारे पवर सुद्दि प्रसारवागुत्तिद्दंते डील राजा एस्केप आगिद्दारे डील राजा अब्रहाम गे मत्तोंदु संकष्ट एदुरागिदे एफ्आईआर दाखलागिदे अब्रहाम विरुद्ध सालु सालु प्रकरणगळु कूड दाखलागिवे टीजे अब्रहाम विरुद्ध सालु सालु प्रकरण दाखलागिदे कोडिगेहळ्ळि पोलीस ठाणेयल्ली अवर विरुद्ध सालु सालु प्रकरणगळु दाखलागिवे 184 सेक्षन अडि हण वसूली आरोप 509 सेक्षन अडि महिळे घनतेगे धक्के आरोप आईपीसी सेक्षन 34 अडि संघटित अपराधद आरोप कूड दाखलागिदे ಡೀಲ್ ರಾಜ ಅಬ್ರಹಾಂ ಗೆ ಈಗ ಮತ್ತೊಂದು ಸಂಕಷ್ಟ ಮೊನ್ನೆಯಷ್ಟೇ ಎಫ್ಐಆರ್ ದಾಖಲಾಗಿತ್ತು ಈಗ ಸಾಲು ಸಾಲು ಪ್ರಕರಣಗಳು ಅವರ ಮೇಲೆ ದಾಖಲಾಗಿರುವಂತದ್ದು ಪವರ್ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಈಗ ಟಿಜೆ ಅಬ್ರಹಾಂ ಎಲ್ಲಿದ್ದಾರೆ ಅನ್ನುವಂತದ್ದೇ ಗೊತ್ತಿಲ್ಲ ಮೊನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಅವರ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇವೆ ಅವರ ವಿರುದ್ಧ ಈಗ ಸಾಲು ಸಾಲು ಪ್ರಕರಣಗಳು ದಾಖಲಾಗಿರುವಂತದ್ದು ನಿಮ್ಮ ಪವರ್ ಟಿವಿಯ ಈ ಒಂದು ಕಾರ್ಯಕ್ಕೆ ಜನರು ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸ್ಟಿಂಗ್ ಆಪರೇಷನ್ ಗೆ ಬೆದರಿರುವಂತ ಅಬ್ರಹಾಂ ಎಸ್ಕೇಪ್ ಆಗಿದ್ದಾರೆ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಅಬ್ರಹಾಂ ಪರಾರಿಯಾಗಿದ್ದಾರೆ ಆ ನಂತರದಲ್ಲಿ ಅವರ ಮೇಲೆ ಸಾಲು ಸಾಲು ಪ್ರಕರಣಗಳು ಕೂಡ ದಾಖಲಾಗಿದೆ ಮಹಿಳೆಯ ಘನತೆಗೆ ಧಕ್ಕೆ ತಂದಿರುವಂತ ಆರೋಪದಡಿ 509 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ ಹಣ ವಸೂಲಿ ಆರೋಪ ಕೂಡ ಅವರ ಮೇಲೆ ದಾಖಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ ಪುಟ್ಟರಾಜು ಮೊನ್ನೆಯಿಂದ ಟಿಜೆ ಅಬ್ರಹಾಂ ಅವರ ಮುಖವಾಡವನ್ನ ನಮ್ಮ ಪವರ್ ಟಿವಿ ಬಟಾ ಬಯಲು ಮಾಡ್ತಾನೆ ಬರ್ತಾ ಇದೆ ಆ ನಂತರದಲ್ಲಿ ಸಾಕಷ್ಟು ಅವರ ಬಂಡವಾಳಗಳು ಬಯಲು ಆಗ್ತಾ ಇರುವಂತದ್ದು ಈಗ ಮೊನ್ನೆ ಎಫ್ಐಆರ್ ದಾಖಲಾಗಿತ್ತು ಈಗ ಸಾಲು ಸಾಲು ಪ್ರಕರಣಗಳು ಕೂಡ ದಾಖಲಾಗಿದೆ ಏನೇನೆಲ್ಲ ಪ್ರಕರಣಗಳಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪುಟ್ಟರಾಜು ಎಸ್ ಡೆಫಿನೆಟ್ಲಿ ಏನಂದ್ರೆ ಟಿಜೆ ಅಬ್ರಹಾಂ ಅನ್ನುವಂತದ್ದು ಸಾಮಾಜಿಕ ಕಾರ್ಯಕರ್ತನ ಮುಖವಾಡವನ್ನು ಧರಿಸಿದಂತ ಗೋಸುಂಬೆ ಅನ್ನುವಂತದ್ದು ಪವರ್ ಟಿವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಮಾಡುವ ಮುಖಾಂತರವಾಗಿ ಆ ಗೋಸುಂಬೆಯ ಮುಖವಾಡವನ್ನು ಕಳಚಿ ಹಾಕಿತ್ತು ಯಾಕೆಂದರೆ ಕೆಎಸ್ ಅಧಿಕಾರಿಯೊಬ್ಬರಿಗೆ ನಿರಂತರವಾಗಿ ಯಾವ ರೀತಿಯಲ್ಲಿ ಅವರು ಟಾರ್ಚರನ್ನು ಕೊಡಬಹುದು ಯಾವೆಲ್ಲ ರೀತಿಯಲ್ಲಿ ಟಾರ್ಚರನ್ನು ಕೊಟ್ಟು ಅಣಕ್ಕಾಗಿ ಬೇಡಿಕೆಯನ್ನು ಇಡಬಹುದು ಅನ್ನುವಂಥದ್ದನ್ನು ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಟಾರ್ಚರ್ ಕೊಡಬಾರದು ಅನ್ನೋದಾದರೆ ಆ ಕೇಸ್ಗಳನ್ನು ಹಾಕಬಾರ್ದು ಅನ್ನೋದಾದರೆ ನೀವು ನಿರ್ದಿಷ್ಟ ಅಮೌಂಟನ್ನು ಕೊಡಬೇಕು ಅಂತೇಳಿ 106 ಕೋಟಿ ಅಮೌಂಟ್ಗೆ ಡಿಮ್ಯಾಂಡನ್ನು ಮಾಡುವಂಥದ್ದು ಕೊನೆಗೆ ಚೌಕಾಶಿಯನ್ನು ಮಾಡಿ 3 ಕೋಟಿ ಮತ್ತು 1 ಕೋಟಿ ಅನ್ನುವಂಥದ್ದು ಕೊನೆಗೆ 1 ಕೋಟಿಗೆ ನೆಗೋಷಿಯಬಲ್ ಅಂತೇಳಿ ಮಾತನಾಡ್ತಕ್ಕಂತಹ ರೀತಿಯಲ್ಲಿ ಅವರು ಸ್ಟಿಂಗ್ ಜಾಲದ ಬಲೆಗೆ ಬಿದ್ದಿದ್ರು ಇದಾದ ನಂತರದಲ್ಲಿ ಅವರನ್ನಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುಧಾ ಕೆಎಸ್ ಅಧಿಕಾರಿ ಏನಿದ್ರು ಇವರು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿದ್ರು ಐಪಿಸಿ ಸೆಕ್ಷನ್ 384 ಮತ್ತು 509 ಅಡಿಯಲ್ಲಿ ಪ್ರಕರಣವನ್ನು ಸಹ ದಾಖಲನ್ನು ಮಾಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಕೊಡಿಗೆಹಳ್ಳಿ ಪೊಲೀಸರು ಮನೆಗೆ ಹೋಗಿ ಮಹಜರನ್ನು ಮಾಡಿದ್ರು ಆ ಸಂದರ್ಭದಲ್ಲೂ ಸಹ ಟಿಜೆ ಅಬ್ರಹಾಂ ಮನೆಯಿಂದ ಕಾಲ್ಕಿತ್ತಿದ್ರು ಮನೆಯಲ್ಲಿ ಯಾರೂ ಇರಲಿಲ್ಲ ಜೊತೆಗೆ ಏನು ಆ ಕಚೇರಿ ಇತ್ತು ಆ ಕಚೇರಿಗೆ ಸಹ ಬೀಗವನ್ನು ಜಡಿಯಲಾಗಿತ್ತು ಹೀಗಾಗಿ ಅವರು ಎಲ್ಲಿ ಹೋಗಿದ್ದಾರೆ ಅಂತೇಳಿ ಈಗ ಕೊಡಿಗೆಹಳ್ಳಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಇದಿಷ್ಟೇ ಅಲ್ಲ ಒಂದು ಜಾಲವನ್ನು ಹೊರಗೆ ಎಳೆದಿದ್ದೇ ಆಯಿತು ಅಂತೇಳಿದ್ರೆ ಅನೇಕ ಕಂಪ್ಲೇಂಟ್ಗಳು ಅವರ ವಿರುದ್ಧ ಬರ್ತವೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಸಹ ಇದಕ್ಕೆ ಎದುರಾಗ್ತಾ ಇರುವಂಥದ್ದು ಪವರ್ ಟಿವಿಗೂ ಸಹ ಸಾಕಷ್ಟು ಜನರು ಕರೆಯನ್ನು ಮಾಡ್ತಾ ಇದ್ದಾರೆ ನಮಗೂ ಸಹ ಇದೇ ರೀತಿಯಾದಂಥ ಒಂದು ದ್ರೋಹವನ್ನು ಮಾಡಿದರೆ ಟಿಜೆ ಅಬ್ರಹಾಂ ನಮ್ಮ ಹತ್ರನೂ ಹಣಕ್ಕಾಗಿ ಒಂದು ಡಿಮ್ಯಾಂಡನ್ನು ಮಾಡಿದರು ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಕೆಲವು ಕಡೆಗಳಲ್ಲಿ ನಾವೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತೀವಿ ಅಂತೇಳಿ ದೂರುಗಳನ್ನು ಸಹ ದಾಖಲು ಮಾಡ್ತಾ ಇರುವಂಥದ್ದು ಸಿಂಧೂರ Oh, 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 oh